ರಾತ್ರೋರಾತ್ರಿ ಆ ಊರಲ್ಲಿ ಕುತೂಹಲ ಆಶ್ಚರ್ಯಕರ ಸುದ್ದಿಯೊಂದು ಹೊರಬಿದ್ದಿತ್ತು. ಅದನ್ನು ಕೇಳಿದ ಆ ಊರ ಜನರಿಗಂತೂ ಚಿಂತೆಯಲ್ಲಿ ಹಗಲು ಲೆಕ್ಕಾಚಾರದಲ್ಲಿ ರಾತ್ರಿ ಕಳೆದು ಹೋಗಿತ್ತು. ಇಂಥದ್ದೊಂದು ಕುತೂಹಲಕಾರಿ ಸಂಗತಿಯನ್ನು ಬೆನ್ನು ಹತ್ತಿದ ಅಧಿಕಾರಿಗಳಿಗೆ ಬೆಟ್ಟಾಗದು ಇಲಿ ಹಿಡಿದಂತಾಗಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ತೋರಹಳ್ಳಿ ಗ್ರಾಮದ ಚಿಕ್ಕ ವೆಂಕಟರಮಣಪ್ಪ ತಮ್ಮ ಜಮೀನಿನಲ್ಲಿ ಕಳೆದ 9 ವರ್ಷಗಳ ಹಿಂದೆ ಕೊರೆಸಿದ್ದ ಕೊಳವೆ ಬಾವಿಯಲ್ಲಿ ನೀರು ಇದೆಯಾ ಇಲ್ವಾ ಅಂತ ಸ್ಕ್ಯಾನಿಂಗ್ ಮಾಡಿಸಲು ಮುಂದಾಗಿದ್ದರು. ಅದೇ ಸ್ಕ್ಯಾನಿಂಗ್ ವೇಳೆ ಕೊಳವೆ ಬಾವಿಯಲ್ಲಿ ಅದರಲ್ಲಿ ಸುಮಾರು 900 ಅಡಿ ಆಳದಲ್ಲಿ ಚಿನ್ನದ ಕಿರೀಟ ರೀತಿಯ ವಸ್ತುವೊಂದು ಪತ್ತೆಯಾಗಿತ್ತು. ಇದರಿಂದ ಜನರು ಆಶ್ಚರ್ಯದಿಂದ ಚಿನ್ನದ ಕಿರೀಟವೇ ಎಂದು ನಂಬಿಬಿಟ್ಟರು. ವಾಟ್ಸಪ್ನಲ್ಲೂ ಕೂಡ ಅದರ ವಿಡಿಯೋ ಹರಿದಾಡುತ್ತಿತ್ತು. ಈ ಕುತೂಹಲ ಬೆನ್ನು ಹತ್ತಿ ಹೋದ ಅಧಿಕಾರಿಗಳು ಸ್ಕ್ಯಾನಿಂಗ್ ಮಿಷಿನ್ ಸಮೇತ ಪೊಲೀಸರ ಜೊತೆಯಲ್ಲಿ ಸ್ಥಳಕ್ಕೆ ತಲುಪಿ ಅಲ್ಲೇನಿದೆ ಅನ್ನೋದನ್ನು ಪರೀಕ್ಷೆ ಮಾಡಲು ಮುಂದಾದರು. ಸ್ಕ್ಯಾನಿಂಗ್ ಎಲ್ಲ ಬಂದರು, ಬಂದು ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಅನ್ನು ನೋಡಿದ್ರು, ಆಮೇಲೆ ಪ್ಲಾಸ್ಟಿಕ್ಕು ಅಂತ ಇದು ಪ್ರೂಫ್ ಆಗ್ತಿದ್ವಿ, ಎಲ್ಲ ನೋಡಿದ್ವಿ. ನೋಡಿ ಆಮೇಲೆ ಮಾಡ್ಕೊಂಡು ವಿಷಯ ನಿಮ್ಗೆ ಗೊತ್ತಾಯ್ತು? ನಿನ್ನೆ ಸ್ಕ್ಯಾನಿಂಗ್ ಮಾಡಿದ್ವಿ, ನಿನ್ನೆ ಇಲ್ಲ ಮೊನ್ನೆ. ಇವತ್ತು ಕರ್ಕೊಂಬರೋಣ ಅಂತ ಮಧ್ಯಾಹ್ನ ಹೋದ್ವಿ, ಮಧ್ಯಾಹ್ನ ಅವರು ನಾಳೆ ಬರ್ತೀವಿ ಅಂತ ಹೇಳಿದರು. ಸರ್, ನಾನು ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡ್ತೀನಿ. ಮತ್ತು ಅವರು ನಿನ್ನೆ ಫೋನ್ ಮಾಡಿದ್ರು, ನಮ್ಮ ಬೋರ್ ಸ್ಕ್ಯಾನ್ ಮಾಡ್ಬೇಕು ಅಂತ ಹೇಳಿಬಿಟ್ಟು. ಸರಿ, ಬಂದೆ, ಬಂದಿದ್ದೆ ಬೋರ್ ಸ್ಕ್ಯಾನ್ ಮಾಡಿದೆ, ಅದು 1400 ಅಡಿ ಇತ್ತು. ಅದು ಹೋಗಿದ್ದು 900 ಅಡಿನೆ. ಮತ್ತು ಅದೇನು ಅಡ್ಡ ಬಂದಿದೆ ಅಂತ 2-3 ಸತಿ ಇದು ಮಾಡಿದ್ರೆ ಅದರಲ್ಲಿ ಒಂಥರ ಇದ್ರ ಥರ ಕಾಣಿಸ್ತು, ಏನು ಬಿಗ್ರೆ ಥರ ಅದನ್ನ. ಆಮೇಲೆ ಮತ್ತೆ